ಹಲೋ, ಹಲೋ ಹಾ ಏನಪ್ಪಿ? ಗುರುಗಳೇ ನಮಸ್ಕಾರ. ಹ್ಮ್, ನಿಮ್ಮ ಅಪ್ಪ ಅದು ನಮಸ್ಕಾರ. ಗುರುಗಳೇ ಅಂದ್ರೆ ಫೋನ್ ಇಟ್ಬಿಡ್ತೀನಿ. ಹಲೋ ಗುರುಗಳೇ, ನೀವು ಅಪರೂಪಕ್ಕೆ ಸಿಕ್ಕಿದಿರ, ನನ್ನ ಅದೃಷ್ಟ. ಇಲ್ಲೋ, ನೀನ್ ಗುರುಗಳೇ ಅಂದ್ರೆ ಫೋನ್ ಇಟ್ಬಿಡ್ತೀನಪ್ಪ. ಅಹೋರಾತ್ರ ಅಂತೇಳಿ. ಸರ್, ಅವರಾತ್ರಿ. ಹಾ, ಮಾತಾಡ್ತೀನಿ ಗುರುಗಳೇ. ಅಯ್ಯೋ, ನಾನು ಗುರುಳೆ ಜೊತೆ ವಿದ್ಯಾಭ್ಯಾಸ ಮಾಡಿದೀನಿ ಗುರುಳೆ, ಹಂಗಾಗಿ ನಾ ಗುರುಳೆ ಅಂತ ಕರಿತೀನಿ ಗುರು. ಇಲ್ಲೋ, ಬದುಕಿರೋದು ಏನ ನೀನು? ಮತ್ತೆ ಮತ್ತೆ ಗುರುಗಳು ಅನ್ಕೋ. ಇವಾಗ ಏನೋ ಏನೇನೋ ದೊಡ್ಡ ದೊಡ್ಡ ಕೆಲಸಗಳು ಮಾಡಕ್ ಹೊರಟಿದ್ದಾನೆ ದೇಶಕ್ಕೋಸ್ಕರ. ಅದ್ರಲ್ಲಿ ಅನೇಕ ಸಲ ಕೆಟ್ಟ ಹೆಸರೆಲ್ಲ ಬರ್ಬೋದು, ಅವಾಗ ನಿನಗೆ ಅವಮಾನ ಆಗ್ಬೋದು. ಯಾಕೆ ಸುಮ್ಮನೆ ಗುರುಗಳೇ ಅನ್ಬೇಡ ನೀನು. ಗುರುಳೆ, ಮತ್ತೆ ಅಯ್ಯೋ, ನಾನು ಗುರುಗಳ ಹತ್ರ ಬೆಳೆದಿನಿ ಗುರುಗಳೇ. ಅಯ್ಯೋ, ಹಂಗಾಗಿ ಶಬ್ದ ಬರ್ತಾ ಇದೆ ಗುರುಳೆ. ಆಯ್ತು, ನೀನು ಗುರುಗಳೇ ಅನ್ನೋ, ನಾನು ಗುರುಗಳೇ ಅಂತೀನಿ, ಸರಿನಾ? ಸರ್ ಸರ್ ಸರ್, ನೀವು ಅನ್ನಕ್ ಹೋಗ್ಬಿಡಿ. ಹಾಗಾದ್ರೆ ನಿಮ್ಮ ಕಾಲು ಬೆರಳು ಸಮ ಐತೆ ಗುರುಳೆ. ಏಯ್, ನೀನ್ ಅನ್ಬೇಡ. ಮತ್ತೆ ಗುರುಗಳೇ ಅಂದ್ರೆ ನೋಡಪ್ಪ, ನಿನ್ಗೆ ಅಯ್ಯೋ, ಕೊಡ್ತಾ ಇದ್ದೀನಿ. ಅಹೋರಾತ್ರಿ ಅಂತ. ಅಹೋರಾತ್ರಿ ಆರಾಮಿದ್ರೆ ಅವರಾತ್ರಿ. ಅಪ್ಪಿ, ನಿನ್ಗೊಂದು ವಿಚಾರ ಇಲ್ಲ, ನೀನು ಮುಂದೆ 5 ಕಾರ್ ಇಡ್ತೀಯ? 5 ಕಾರ್? ಅವರಾತ್ರಿ ನನಗೇನು ಗೊತ್ತಾಗ್ತಾ ಇಲ್ಲ. 5 ಕಾರ್ ಇಡ್ತೀಯೋ ನೀನು? 5 ಕಾರ್ ಮಾಲೀಕ ಆಗ್ತೀಯ ನೀನು? ಅದನ್ನ ಟ್ರಾವೆಲ್ಸ್ ಗೆ ಬಿಟ್ಟು ಸಖತ್ ದುಡ್ಡು ಮಾಡ್ತೀಯ ಗುರುಗಳೇ? ನಾನ ಗುರುಗಳೇ ಗುರುಗಳೇ ತಮಾಷೆ ಮಾಡ್ತಾ ಇದ್ರೆ? ಇಲ್ಲ, ನಿಜ ಹೇಳ್ತೇನೆ. ಕತ್ತೆ ಕಾಲ್ ಇಡ್ತೀನಿ, ಒದ್ದಿತೀನಿ ನಿಮ್ಗೆ. ತಮಾಷೆ ಯಾಕೋ ಮಾಡ್ಲಿ, ನನಗೆ ಟೈಮೇ ಇಲ್ಲ ನಿನ್ನ ಹತ್ರ ಮಾತಾಡಕ್ಕೆ. ಗುರುಗಳೇ, ನನಗೆ ಪಾಪ ಬೇರೆಲ್ಲರು ಇರ್ತಾರೆ ಮಾತಾಡೋರು, ಪಾಪ ನಾನು ನಿಮ್ಗೆ ತೊಂದರೆ ಕೊಡ್ಬಾರ್ದು ಗುರುಗಳೇ. ನಾನು ಗುರುಗಳೇ ಅಂದ್ರೆ ಸರಿ ಹೋಗುತ್ತಲ್ಲ ಗುರುಗಳೇ? ಇಲ್ಲ ಇಲ್ಲ, ಅಹೋರಾತ್ರ. ನೀನ್ ಯಾವ ನಟನ್ ಇಷ್ಟ ಪಡ್ತೀಯೋ ಗುರುಗಳೇ? ನಾನು ನಟನ್ ಎಲ್ರು ಇಷ್ಟ ಪಡ್ತೀನಿ ಗುರುಗಳೇ. ಒಂದ್ ವಿಷಯ ಹೇಳ. ಅವರಾತ್ರಿ ಅವರಾತ್ರಿ ಅಂತ ಗುರುಗಳೇ ಬೇಡ ಬಿಡಿ ಗುರುಗಳೇ. ನಾನು ಅಯ್ಯೋ ಗುರುಗಳೇ, ಯಾಕೆ ಬರ್ತಾ ಇದ್ದೇನೆ? ನಾನು ಗುರು ಹತ್ರ ಬೆಳೆದಿದ್ದೀನಿ, ಅದಕ್ಕೆ ಗುರುಳೆ ಅಂತ ಬರ್ತೆ. ಕ್ಷಮಿಸಿ, ತಪ್ಪ. ಇಲ್ಲ, ನಾನು ಗುರು ಅಂದ್ಬಿಡ್ತೀನಿ ಬಿಡು, ಹೋಗ್ಲಿ. ಅದಿ ಅವರಾತ್ರಿ ಅಂತ ಹೇಳ್ತೀನಿ ಸರ್, ಅದು ಪ್ರಾಕ್ಟಿಕ್ ಇಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ ಗುರುಗಳೇ. ನನಗೆ ಗುರುಗೆ ಗುರುಗೆ ಇನ್ನೊಂದು ಅರ್ಥ ಇದೆ ಅಂದ್ರೆ ದೊಡ್ಡವರು ಅಂತಲ್ವಾ. ಅಹೋರಾತ್ರ ಅಂದ್ರೆ ಭೂಮಿ ಅಂತ, ಗುರು ಅಂದ್ರೆ ಗುರುಗ್ರಹ ಅಂತ ಇಟ್ಕೋ. ಭೂಮಿ ಅನ್ನೋದು ಒಳ್ಳೇದಲ್ಲೇನೋ, ಸೂರ್ಯ ಅಂದಂಗಿರುತ್ತೆ. ಸೂರ್ಯನ ಗುರುಗಳೇ ಅಂತೀಯನು ನೀನು? ಏನೋ ನೀನು ಅಹೋರಾತ್ರ ಅಂತೇಳಿ. ನಾನು ಸರ್ ಹಳ್ಳಿಯಲ್ಲಿ ಬೆಳೆದವನು, ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಒಂದು ಬೆಂಗಳೂರು ಸಿಟಿಯಲ್ಲಿ ಇವತ್ತು ಇದನ್ನ, ಅದಕ್ಕೆ ನನಗೇನು ಗುರುಗಳೇ ಅಂತ. ಎನಿ ಟೈಮ್ ಗುರುಗಳೇ ಸರ್, ನಮ್ಮ ನೀವು ಗುರುಗಳೇ. ನೀವು ನಿಮ್ಮ ವೀಡಿಯೋಗಳು, ನಿಮ್ದು ಇದು ಏನಿದು ಎಲ್ಲ ಮಾತುಗಳನ್ನು ಕೇಳಿ ನನಗೆ ಒಂದು ಗುರು ಆಗಿಬಿಡ್ತೇವೆ ಒಂದು ನಿಮಿಷಲ್ಲಿ. ಹಂಗಾಗಿ ಒಂಥರ ಗುರು ಅಂತ ಬಂದ್ಬಿಡುತ್ತೆ ಸರ್ ನನಗೆ. ಬೇಡ ಬೇಡ, ಅದು ನಿನ್ಗೊಂದು ಹೇಳ್ಕೊಡ್ತೀನಿ. ಇವತ್ತಿಂದ ಯಾರು ಸಾಯುವ ತನಕ ತಪ್ಪು ಮಾಡದೆ ಸಾಯ್ತಾರೋ ಅವರನ್ನ ಗುರು ಅಂತೇಳಿ. ಗುರುಳೆ ಒಂದ್ ಸ್ವಲ್ಪ ರಿಪೀಟ್. ಯಾರು ಸಾಯುವ ತನಕ ತಪ್ಪು ಮಾಡದೆ ಸಾಯ್ತಾರೋ ಅವರನ್ನ ಸತ್ತ ನಂತರ ಗುರು ಅಂತೇಳಿ. ಮಾತು ಬರಲ್ ಬಿಡುತ್ತೆ ನನಗೆ. ಹೋಗ್ಲಿ, ಏನ್ ಕೇಳ? ಅವರಾತ್ರಿ ಅಂದ್ರೆ ಒಂದು ನಾನು ಮರ್ಯಾದೆ ಕೊಡ್ತಾ ಇದೇನ ಇಲ್ಲ ಅಂತ ಅನ್ಸುತ್ತೆ ನನಗೆ. ಇಲ್ಲ, ಮರ್ಯಾದೆ ಕೊಡ್ತಾ ಇದ್ದೆ. ಅಹೋರಾತ್ರಿ ಅಂದ್ರೆ ಅದು ಹೆಸರಲ್ವೋ, ಕಾವ್ಯನಾಮ. ಕುವೆಂಪು ಇಲ್ವಾ? ಹಂಗೆ ಕುವೆಂಪು ದರಬೇಂದ್ರೆ ಅಂದ್ರೆ ಅಂಬಿಕಾ ತನಯ ದತ್ತ ಅನ್ನಲ್ವಾ? ಹಂಗೆ ರಾಮ, ರಾಮನನ್ನ ಏನಂತ ಕರಿತೀಯ ನೀನು?
ದೇವರಂತ ಪೂಜೆ ಮಾಡ್ಬೇಕು. ರಾಮನ್ನ ಕರಿಯಪ್ಪ, ಏನಂತ ಕರಿತೀವಿ ರಾಮ ಬಾಯಿಲಿ ಅನ್ನೋಣ ಗುರುಗಳೇ. ಮಾಮೂಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಸರು ಹೇಳ್ಕೊಂಡ್ರೆ ರಾಮ ಬಾ ಅಂತ ಹೇಳ್ತೀವಿ. ಆದ್ರೆ ರಾಮ ನಿನ್ನ ಎದುರುಗಡೆ ರಾಮನೇ ಬಂದ, ಏನಂತ ಕರಿತೀಯ ರಾಮ? ನನ್ನ ಎದುರುಗಡೆ ರಾಮನ ಬಂತು, ನಾನು ಏನು ಕರಿ ಮಾತಾಡ ಚೆದ್ದನ ಹೊರಡಲ್ಲ ಗುರುಳೇ. ಹೌದೇನೋ, ಮಾತಾಡ ಚೆದ್ದನೇ ಹೊರಡಲ್ಲ, ನಾನು ಏನ್ ಮಾತಾಡ್ಲಿ. ಎಷ್ಟೋ ನಿನ್ ವಯಸ್ಸು ಕತ್ತೆ ಗುರುಳೇ? ನಾನು ಒಂದು 30 ಗುರುಳೇ, ಬೇಜಾರು ಮಾಡ್ಕೋಬೇಡಿ. ನಿಮ್ ನೋಡಿದ್ರೆ ನಾನು ತುಂಬಾ ಇಷ್ಟ. ಹಾಗಾದ್ರೆ ಗುರುಗಳು ಯಾರು ಕತ್ತೆ ಅನ್ನಲ್ಲ, ಆದ್ರಿಂದ ಇವನನ್ನ ಅಹೋರಾತ್ರ ಅಂತ ಕರಿ. ನಿಮ್ ನೋಡಿದ್ರೆ ನಿಮ್ ಮಾತನ್ನ ಕೇಳಿದ್ರೆ ನನಗೆ ಗುರು ಅನ್ಸುತ್ತೆ ಹೊರತ ನಿಮ್ ಎಲ್ಲ ಇಮೇಜ್ ಅನ್ನಂತ ಅಲ್ಲ ಗುರುಳು. ನಿಮ್ ಎಲ್ಲ ವಿಡಿಯೋಸ್ ಮಾತುಗಳು ಎಲ್ಲಾರನ್ನು ಹೆಂಗ ತನ್ಮಯ ಮಾಡಿದೆ, ಮನ್ಸು ಎಷ್ಟು ಕ್ರೂರ ಆಗಿದ್ರು ಅದು ಒಂದು ನಿಯಂತ್ರಣ ತರುತ್ತಲ್ಲ ಗುರುಗಳೇ. ಅದಕ್ಕೆ ನಿನಗೆ ಗುರು ಅನ್ನೋದಕ್ಕೆ ಇಷ್ಟ ಅಲ್ವಾ? ನನಗೆ ಗುರು ಅನ್ನೋದು ಕಷ್ಟ ಆಗುತ್ತೆ, ಹಾಗಾಗಿ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಅಹೋರಾತ್ರ ಅಂತ ಹೇಳಿ. ನಿನಗೆ ಇಷ್ಟ ಆಗ್ಬೋದು, ನನಗೆ ಕಷ್ಟ ಆಗುತ್ತೆ. ನನಗೂ 1ನೇ ಕ್ಲಾಸ್ ಇಂದ ಎಲ್ಲ ಓದಿದ್ದೀನಿ ಅವರ ಹತ್ರ. ಆತರ ನನಗೆ ಗುರುಗಳು ಇದ್ರು, ಅವ್ರು ಒಳ್ಳೇದು ಹೇಳಿದರೆ ಕೆಟ್ಟದಂತ ಯಾವತ್ತು ಹೇಳಲ್ಲ. ನಾನು ಹಳ್ಳಿಯಲ್ಲಿ ಬೆಳೆದು ಹುಡುಗ ಗುರು ಅವ್ರ ಹತ್ರ. ನಿಮ್ದೆಲ್ಲ ವಿಡ ಮಕ್ಕಳು, ನಿಮ್ ಮಕ್ಕಳು ವಿಡ ಮಾಡ್ತಾ ಇದಾರಲ್ಲ, ತುಂಬಾ ತುಂಬಾ ಇಷ್ಟ ಆಯ್ತು ಗುರುಗಳು ಅವ್ರ ಹತ್ರ. ಹಂಗಾಗಿ ನಾನು ಯಾವ ಹೇಳೋರು ನನಗೆ ಬೇಕಾಗಿಲ್ಲ. ಸಮಾಜಕ್ಕೆ ಏನು ಒಳ್ಳೇದು ಹೇಳ್ತಾರೆ, ನಮಗೆ ಒಂದು ಒಂದು ಒಳ್ಳೆ ಸಮಾಜ ಏನಿದೆ ಈ ದೇಶದಲ್ಲಿ, ಕಾನೂನು ಏನಿದೆ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ನಾನು ಈ ಸಮಾಜದಲ್ಲಿ ಬೆಳೀತಾ ಇದ್ದೀನಿ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ನಮ್ಮ ಮಕ್ಕಳು ಅಂದ್ರೆ ನಮ್ಮ ಮಕ್ಕಳು ಅಲ್ಲ, ಅವ್ರ ಹತ್ರ ಎಲ್ರು ಚೆನ್ನಾಗಿರ್ಬೇಕು. ಇಂಡಿಯಾ ಅಂಡ್ ಕರ್ನಾಟಕ ಅಂತಲ್ಲ, ಇಂಡಿಯಾ ಅಂದ್ಮೇಲೆ ಕರ್ನಾಟಕ, ಕರ್ನಾಟಕ ಅಂದ್ಮೇಲೆ ಇಂಡಿಯಾ. ಅಷ್ಟೇ ಗುರುಗಳೇ, ಅಯ್ಯೋ ಅವ್ರ ಹತ್ರ ಇಷ್ಟು ಎಲ್ರು ಚೆನ್ನಾಗಿರ್ಬೇಕು ಇಂಡಿಯಾದಲ್ಲಿ, ಎಲ್ಲೂ ಒಂದೊಂದು ಒಳ್ಳೆ ಭಾಷೆ ಗುರುಳೇ ನೀವು ಇದು ಅವ್ರ ಹತ್ರ ಓಕೆ ಒಂದೊಂದು ವಿಷಯನ ಹೇಳ್ತಿರಲ್ಲ, ಅದು ಮನದಟ್ಟ ಅಂತಲ್ಲ ಮನಸ್ಸಿನ ಅಂತರದೊಳಗೆ ಒಡಗೋಗಿ ಬಿಟ್ಟು ಮಾಡ್ತಾ ಇದ್ದಾರೆ ಗುರುಳೇ. ನನಗೆ ಚಲನ ನನಗೇನು ಗೊತ್ತಾಗ್ತಾ ಇಲ್ಲ, ಅದು ಕೇಳ್ತಾ 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 ದೇವ್ರೆ ಈ ಪ್ರಪಂಚದಲ್ಲಿ ಇಲ್ಲ ಅನ್ಸತ್ತೆ. ನಿಮ್ ಅಂತವ್ರು ಮಾತು ಕೇಳಿದ್ರೆ ಅವ್ರ ಅಷ್ಟೇ ಹೇಳಿ ಹೇಳಿದ್ರು. ನಿಮಗೆ ತುಂಬಾ ಸಂತೋಷ ಆಯ್ತು ನೀನ್ ಮಾತಾಡಿದ್ದು, ಖುಷಿ ಆಯ್ತು ಬಂಗಾರ. ಅವ್ರ ನಿಮ್ಮನ್ನ ಇಷ್ಟಪಟ್ಟಷ್ಟು ನಮಗೆ ಇರೋ, ನಾವು ಯಾವತ್ತು ಅಭಿಮಾನ ಮಾಡಕ್ ಹೋಗಲ್ಲ. ನೀವೇ ನಮ್ಮ ಅಭಿಮಾನ, ನಿಮ್ಮ ಅಂತವ್ರು ಇರ್ಬೇಕು ಅವ್ರ ಹತ್ರ. ನಮ್ಗೆ ಅದೇ ಬೇಡ ಹೇಳಿ, ಇವತ್ತಿಂದ ನಾನು ಸಾಲ ಮಾಡುವುದಿಲ್ಲ ಅಂತ ಹೇಳಿ. ಗುರುಗಳೇ ಅವರ ಹತ್ರ ನಾನು ಸಾಲ ಮಾಡಿದ್ದೀನಿ ಅವ್ರ ಹತ್ರ ಅಲ್ಲ, ಇನ್ನು ಮುಂದೆ ಮಾಡುವುದಿಲ್ಲ ಅಂತ ಹೇಳಿ. ಅವ್ರ ಹತ್ರ ಹೇಳ್ಬಿಡ್ತೀನಿ, ಇನ್ಮೇಲೆ ಹೇಳ್ತೀನಿ. ಒಂದ್ ನಿಮಿಷ ಇವಾಗ ಏನು ಮಾಡಿದೀನಿ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡಕ್ ಹೋಗಲ್ಲ ಅವ್ರ ಹತ್ರ. ಎಷ್ಟಿದೆ ಸಾಲ ಅವ್ರ ಹತ್ರ? ನಂದು ಫ್ಯಾಮಿಲಿ ಇದೆ. ಹಲೋ, ನಂದು ಫ್ಯಾಮಿಲಿ ಇದೆ, ಸಾಲ ಇದೆ ಇಲ್ಲಂತಿಲ್ಲ ಅವ್ರ ಹತ್ರ. ಇನ್ನೇನು ಇದು ಒಂದು 2 ವರ್ಷ ಆಗ್ಬೋದು ಅವ್ರ ಹತ್ರ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಹೆಲ್ಪ್ ಮಾಡ್ತೀನಿ, ನಾನು ತಿಳಿದಷ್ಟಂತೂ ಹೆಲ್ಪ್ ಮಾಡ್ತೀನಿ ಅವ್ರ ಹತ್ರ. ನಾನು ಕೆಟ್ಟವನಂತರೂ ಅಲ್ಲ, ನಮ್ ದೇವ್ರ ದೃಷ್ಟಿ ಅಲ್ಲ, ಆದಷ್ಟಂತರೂ ಹೆಲ್ಪ್ ಮಾಡ್ತೀನಿ ಅವ್ರ ಹತ್ರ. ನನಗೆ ಯಾವ್ದು ಕೆಟ್ಟದ್ದು ಯಾವ್ದು ಇಲ್ಲ ಅಂತಿಲ್ಲ, ಎಲ್ರಿಗೂ ಹೆಲ್ಪ್ ಮಾಡೋಣ, ಇರೋದೇ ಒಂದ್ ಜೀವನ ಅವ್ರ ಹತ್ರ. ಇವಾಗ ಸಂಪಾದನೆ ಎಷ್ಟಿದೆ ನಿಮ್ಗೆ? ಗುರುಗಳೇ ನನಗೊಂದು 13,000 ಇದೆ ಗುರುಗಳೇ. ನಿಮ್ಮ ಹತ್ರ ನಾನೇನ್ ಸುಳ್ಳು ಹೇಳಿ? ಸಾಲ ಎಷ್ಟಿದೆ?
ಗುರುಗಳೇ, ಮನುಷ್ಯನಿಗೆ ತುಂಬಾ ಆಸೆ ಅಂತಾರಲ್ಲ, ಇಲ್ಲೇ ಬರೋದು. ಒಂದು ಗಾಡಿ ತಗೋಬಹುದು, ಒಂದ್ ಬೈಕ್ ತಗೋಬಹುದು, ಒಂದ್ ಮೊಬೈಲೇ ತಗೋಬಹುದು, EMI ಅಂತ ಒಂದು ಇದೇ ತಗೋಬರುತ್ತೆ. ಅವಕ್ಕೆಲ್ಲ EMI ಕಟ್ಟಬೇಕು. ಎಲ್ಲ ಮಾಡಿದೀನಿ, ಮಕ್ಳಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದೀನಿ ಗುರುಗಳೇ. ಮಕ್ಳಿಗೆ ಒಂದು ಭವಿಷ್ಯ ಕೊಡ್ತೀನಿ. ನಮ್ಮ ತಂದೆ ತಾಯಿ ಅವರು ಎಷ್ಟು ಬೇಕೋ ಅಷ್ಟು ಓದಿಸಿದ್ದಾರೆ, ನನಗೂ ಸ್ವಲ್ಪ ತಿಳುವಳಿಕೆ ಇದೆ ಗೊತ್ತ. ಅವ್ರ ಹತ್ರ ನಾನು ಕೆಟ್ಟ ತಂತ್ರ ಮಾಡೋದ್ ಬೇಡ ಗುರುಗಳು, ಈ ದೇಶದಲ್ಲಿ ಒಳ್ಳೆದಂತ್ರ ಮಾಡ್ತಾ ಇದೀನಿ ಅಷ್ಟೇ. ಯಾವುದು ಕೆಟ್ಟ ಚಟ ಇಲ್ಲಲ್ಲ ನಿಮ್ಗೆ ಗುರುಗಳೇ? ನನಗೆ ಇದೆ ಒಂದು ವಿಷಯ, ಅದನ್ನ ಕೇಳೋಣ ಅಂತ ಫೋನ್ ಮಾಡಿದೆ ಗುರು. ನನ್ನ ಹತ್ರ ಯಾವ್ದು ಕೆಟ್ಟ ಚಟ ಇಲ್ಲ ಗುರುಗಳೇ, ಸ್ವಲ್ಪ ಟೆನ್ಷನ್ ಇಂದ ಕುಡಿತಾ ಇದ್ದೀನಿ ಹೊರತಾಗಿ. ಅದಕ್ಕೆ ಅದನ್ನ ಬಗ್ಗೆ ಹೇಳ್ಬೇಕು ಅಂತಾನೆ ಇವಾಗ ಕೇಳಿದ್ದು. ನೀನು ಮಕ್ಕಳಿಲ್ಲದೆ ಪತ್ನಿ ಇಲ್ಲದೆ ಇದ್ದಿದ್ರೆ ನಿನ್ನ ಇಷ್ಟ, ನಿನ್ನ ಬದುಕು. ಆದ್ರೆ ಮಕ್ಕಳಿಗೆ ಏನೇನೋ ತಿನ್ಬೇಕು ಅಂತ ಆಸೆ ಆಗುತ್ತೆ, ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಗುತ್ತೆ. ಅದು ಕೊಡಿಸದ ಹಣದಿಂದ ನೀ ನಿನ್ನ ದೇಹಕ್ಕೆ ಕುಡಿಸಿದ್ರೆ ಅದು ದ್ರೋಹ ಆಗೋಗುತ್ತೆ. ಹಾಗಾಗಿ ನೀನು ನಿನಗೆ ಅರ್ಹತೆ ಇದ್ರೆ ನೀನು ನಿನ್ನ ಮಕ್ಕಳಿಗೆಲ್ಲ ಆಸೆಗಳನ್ನ ಈಡೇರಿಸಿದ ನಂತರ ನೀನು ಇಂಥ ಕೆಲಸ ಮಾಡ್ಬೇಕು. ಆದ್ರೂ ನಿನಗೆ ಈ ಮಕ್ಕಳು ಇರೋದ್ರಿಂದ ನಿನಗೆ ಕುಡಿಯುವ ಅರ್ಹತೆ ಇಲ್ಲ. ಅದು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಕುಡಿಯುವ ಅಗತ್ಯ ಇಲ್ಲ. ಯಾಕಂದ್ರೆ ಕರ್ನಾಟಕದ ಒಂದು ವಾತಾವರಣ ಇದೆಯಲ್ಲ, ಇದು ಕುಡಿತಕ್ಕೆ ಅರ್ಹವಾದ ವಾತಾವರಣ ಅಲ್ಲ. ಕುಡಿತಕ್ಕೆ ಅರ್ಹವಾದ ವಾತಾವರಣ ಯಾವುದು ಅಂದ್ರೆ, ಹಿಮದಲ್ಲಿ ಬದುಕುವವರಿಗೆ ವಿಧಿ ಇಲ್ಲದೆ ಕುಡಿತಾರವರು. ಆದ್ರೆ ನೀವೆಲ್ಲ ಕುಡಿದು ಹಾಳಾಗೋದಕ್ಕೆ ನಮ್ದು ಪವಿತ್ರ ಕರ್ನಾಟಕ. ಈ ಕರ್ನಾಟಕದಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ರೆ ಕುಡಿತ ಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ಕುಡಿದ್ರೆ ಅದು ಅನಾರೋಗ್ಯ, ಒಳ್ಳೇದಲ್ಲ. ನೀನು ಅನಾರೋಗ್ಯಗೊಂಡ್ರೆ ಮಕ್ಕಳು ಬೀದಿಗೆ ಬಂದ್ಬಿಡ್ತಾರೆ. ಹಾಗಾಗಿ ನೀನು ಕುಡಿಯೋದು ನ್ಯಾಯನ? ಹಾಗಾಗಿ ಯೋಚನೆ ಮಾಡು. ಯಾವ ಪುರುಷಾರ್ಥ ಅಂತ ಕುಡಿಬೇಕು, ಅದ್ರ ಬದಲು ಏನೆಲ್ಲ ಮಾಡ್ಬೋದಲ್ಲೋ. ನಗು ನಗುತ್ತಾ ನಿನ್ ಸಂಸಾರ ಕರ್ಕೊಂಡು ಎಷ್ಟಾಗತ್ತೆ ಹೇಳು? ಒಂದ್ ದಿವಸಕ್ಕೆ ಕುಡಿತದ ಹಣ ಎಷ್ಟ್ ಹೇಳು? ನಿಜ ಹೇಳು ನನ್ನ ಹತ್ರ. ಅದಕ್ಕೇನು ಸಂಬಂಧ ಇರೋದನ್ನ ಓಪನ್ ಹೇಳ್ಬಿಡ್ತೀನಿ ಗುರುಗಳೇ, ಅದಕ್ಕೇನ್ ತೊಂದ್ರೆ ಏನಿಲ್ಲ. ಹೇಳ ಗುರುಗಳೇ. ಗುರುಗಳೇ, ನಾನು ಕುಡಿಯೋದು ಓಡ್ ಮಂಕು. ಓಡ್ ಮಂಕು ಮಿನಿಮಮ್ 160 ರೂಪಾಯಿ ಪಕ್ಕ ಗುರುಪ್ಪ. ದಿನಕ್ಕೆ 160 ರೂಪಾಯಿ ಅಲ್ವಾ? ಓಕೆ, ದಿನಕ್ಕೆ 160 ರೂಪಾಯಿ ಅಂದ್ರೆ ತಿಂಗಳಿಗೆ ಸುಮಾರೊಂದು 4,500 ಅಲ್ವಾ? ಆದ್ರೆ 4,500 ಓಕೆ, ದಿನಕ್ಕೆ 10 ರೂಪಾಯಿ ಪೆಪ್ಪರ್ಮೆಂಟ್ ಕೊಡ್ಸಲ್ವಲ್ಲ ಮಕ್ಕಳಿಗೆ ನೀನು? ಇಲ್ಲ ಗುರು. ಅದಲ್ಲ ಗುರು, ಮತ್ತೆ ನಿನ್ನ ಪತ್ನಿಗೆ ಒಂದು ಹೂವ ಕೊಡ್ತಿಲ್ವಲ್ಲ ನೀನು? ಅಗ್ನಿ ಪ್ರಮಾಣ ಮಾಡಿ ಮದುವೆ ಆಗ್ತೀರಿ, ಆ ಹುಡುಗಿ ನಾಳೆ ನಾಳೆ ಅಂತಾನೆ ತೋರಿಸ್ಕೊಂಡು ಹೋಗ್ಬಿಡ್ತೀರಿ. ನೀವು ಮಾತ್ರ ದಿನ ಕುಡಿತಾ ಇರ್ತೀರಿ, ಯಾಕಂದ್ರೆ ನಿಮ್ಮ ಹತ್ರ ಹಣ ಇಟ್ಟಿದ್ದಕ್ಕ. ಮುಂದಿನ ಜನ್ಮ ಏನ್ ಮಾಡ್ತಾರೆ ದೇವರು ಅಂದ್ರೆ, ಅವ್ರ ಹತ್ರ ಹಣ ಇಟ್ಬಿಟ್ಟು ನಿಮ್ಗೆ ಕೈಲಾಗದವ್ರು ಮಾಡ್ಬಿಡ್ತಾರೆ. ಈಗ್ಲೇ ಹಿಂದಿನ ಜನ್ಮಗಳಲ್ಲಿ ಏನ್ ಮಾಡಿದೆಯೋ ಗೊತ್ತಿಲ್ಲ, ಈ ಪರಿಸ್ಥಿತಿ ಅದು ಅನುಭವಿಸ್ತಾ ಇದೀಯ. ಆದ್ರಿಂದ ಈ ಜನ್ಮ ಆದ್ರೂ ಸರಿಯಾಗಿ ಬದುಕ್ಬಿಡು. ನಿನ್ನ ಕೈ ಹಿಡಿದವ್ರಿಗೋಸ್ಕರ ಬೇಷ್ ಅನ್ಬೇಕು ಅವರು. ಒಳ್ಳೆ ಆಹಾರ ತಿನ್ನು 160 ರೂಪಾಯಿಗೆ. ಯೋಚನೆ ಮಾಡು, ನಾನೇನ್ ಬಲವಂತ ಮಾಡೋದಿಲ್ಲ. ಇಲ್ಲ ಗುರುಗಳೇ, ನಾನು ಮಾಡಲ್ಲ, ಮಾಡಕ್ಕೂ ಆಗಲ್ಲ. ಎಲ್ರು ಹೆಲ್ಪ್ ಮಾಡ್ಬಿಟ್ಟು ಸಾಲ ಮಾಡ್ಬಿಟ್ಟು ಏನ್ ಕಿಲ್ತೆ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾ ಇದೆ ಅಷ್ಟೇ ಹೊರತಾಗಿ. ಏನದು ಕುಡಿತ ಅಸಹ್ಯ? ಏ, ಕುಡಿತ ಅನ್ನುವುದು ಮನುಷ್ಯನ ಕೋತಿ ಬುದ್ಧಿಗೆ ಒಂದು ಇದಾಗಿದೆ ಅಷ್ಟೆ. ಕುಡಿತ ಅಂದ್ರೆ ಅದು ಕೆಟ್ಟದ್ದು ಅಂದ ತಕ್ಷಣ ಮಾಡ್ಬೇಕು ಅನ್ಸತ್ತಂತೆ ಮನುಷ್ಯನ ಬುದ್ಧಿ, ಕೋತಿ ಬುದ್ಧಿ. ಅದು ಏನ್ ಮಾಡ್ಬೇಡ ಅಂದ್ರೆ ಅದು ಮಾಡತ್ತಂತೆ. ಕುಡಿತ ಮಾಡ್ಬೇಡ ಅಂದಕ್ಕೆ ಸುಳ್ಳು ಹೇಳ್ಬೇಡ ಅಂದ್ರೆ ಮನುಷ್ಯ ಸುಳ್ಳು ಹೇಳ್ತಾನೆ, ಕಳ್ತನ ಮಾಡ್ಬೇಡ ಅಂದ್ರೆ ಕಳ್ತನ ಮಾಡ್ತಾನೆ, ಲಂಚ ತಗೋಬೇಡ ಅಂದ್ರೆ ತಗೋತಾನೆ. ಅದೇ ನಿನ್ ಲಂಚ ತಗೋ, ಕುಡಿಯೋ, ಎಷ್ಟು ಕುಡಿತೀಯ, ಕುಡ್ದು ಹೋಗ್ಬಿಡ ಹೋಗ್ಲಿ ಅಂತ ಹೇಳಿದ್ರೆ ಯಾರು ಕುಡಿಯಲ್ಲ. ಮನೇಲೆ ಕುಡಿ 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 ಅಂದ್ರೆ ಯಾರು ಕುಡಿಯಲ್ಲ. ಏನಿದೆಯೋ ಅದರಲ್ಲಿ ಒಂದು ರುಚಿ ಇಲ್ಲ, ಪಚಿ ಇಲ್ಲ, ಅಸಹ್ಯ.
ಆ ಕೋತಿ ಬುದ್ಧಿ ನಿಮ್ಮಲ್ಲಿ ಕುಡಿಯೋಂಗ್ ಮಾಡಿದೆ ಅಷ್ಟೆ. ಏನಿದೆ ಹೇಳು, ಯಾವ ಪುರುಷಾರ್ಥ? ನೀರದು, ಆ ನೀರೊಳಗಡೆ ಆಲ್ಕೋಹಾಲ್. ಆಲ್ಕೋಹಾಲ್ ಅಂದ್ರೆ ಏನ್ ಗೊತ್ತದು? ಆಸಿಡ್ ಇದ್ದಂಗೆ ಅದು ಸುಡತ್ತೆ. ಸುಡುವುದು ಯಾವಾಗ ಅಂದ್ರೆ ಬಾಡಿ ಟೆಂಪರೇಚರ್ ಇಳಿದಾಗ, ಟೆಂಪರೇಚರ್ ಹತ್ತಿಸೋದಕ್ಕೆ ಸುಡಬೇಕು. ಬೆಂಕಿ ಇಲ್ಲೇ ಬೆಂಕಿ ಹಾಕ್ತಿರಲ್ಲ ನೀವು, ಆಲ್ರೆಡಿ ಹೊಟ್ಟೆಯಲ್ಲಿ ಬೆಂಕಿ ಇದೆ, ಸಾಲದ ಸಂಕಟ ಇದೆ, ಅದು ಇನ್ನಷ್ಟು ಉರಿತಾ ಇದೆ, ಅದಕ್ಕೆ ಮತ್ತಷ್ಟು ಎಣ್ಣೆ ಹಾಕೋದು, ಇನ್ನಷ್ಟು ಉರಿದು ಹಾಳಾಗಿ ಹೋಗುತ್ತೆ ದೇಹ. ಆದ್ರೂ ನಿಮ್ಮಂತವ್ರ ಹತ್ರ ಇಷ್ಟು ಮಾತಾಡೋದು ಯಾಕಪ್ಪ? ಇನ್ಮೇಲೆ ಫೋನ್ ಮಾಡ್ಬಿಡ ಬಿಡೋ, ಏನು ಮಾಡ್ಬೇಡಿ. ನೀವು ವಿಡಿಯೋ ಮಾಡ್ಕೊಂಡಿರ್ತೀನಿ, ಸಾಕಾಗಿದೆ, ಒಬ್ರೊಬ್ರ ಹತ್ರ ಮಾತಾಡಿ. ಅದಕ್ಕೆ ಎಲ್ಲರಿಗೂ ಮೆಸೇಜ್ ಕೊಡ್ತಾ ಹೋಗೋಣ, ಸುಧಾರಿಸಿದ್ರೆ ಸುಧಾರಿಸ್ಲಿ ಅಂತ. ಎಂತ ಗುರುಳೆ, ಈ ದೇಶದಲ್ಲಿ ಎಲ್ರು ಬಂದು ಹೋದ್ರು, ಈ ದೇಶದಲ್ಲಿ ಎಲ್ಲ ಬಂದು ಹೋಗಿದ್ದಾರೆ, ಎಲ್ರು ಒಳ್ಳೇದನ್ನ ಒಂದ್ ಹೇಳ್ತಾ ಇದಾರೆ. ಯಾರು ಕರೋನಾ ಟೈಮಲ್ಲಿ, ಕರೋನಾ ಟೈಮಲ್ಲಿ ಕುರಿತದ ಅಂಗಡಿನ ಗಲಾಟೆ ಮಾಡಿ ಓಪನ್ ಮಾಡಿಸ್ಬಿಟ್ರಲ್ಲೋ ನೀವೆಲ್ಲ. ಕರೋನಾ ಟೈಮಲ್ಲಿ ಎಲ್ಲ ಕುಡಿತದ ಅಂಗಡಿನ ಇಲ್ಲ, ನಾನು ಯಾವತ್ತು ಗಲಾಟೆ ಮಾಡಿಲ್ಲ. ನೀನಲ್ವೋ ಕುಡುಕರಿಗೆ ಹೇಳ್ತಾ ಇದೀನಿ, ನಿನಗಲ್ಲ. ನೀನ್ ಓಪನ್ ಮಾಡಿಸಿದ್ರೆ ಕುಡುಕರು ಓಪನ್ ಮಾಡಿಸಿದ್ದಕ್ಕೆ ಎಲ್ಲ ಓಪನ್ ಮಾಡಿದ್ದವ್ರು. ಜನಾನೇ ದೇವ್ರು, ಜನಾನೇ ಬೇಕು ಅಂದ್ರೆ ಸರ್ಕಾರ ಅದನ್ನೇ ಆಪರ್ಚುನಿಟಿ ತಗೊಳತ್ತೆ. ಕದಿರಿ ಕದಿರಿ ಅಂದಂಗಾಯ್ತು. ಆಯ್ತಪ್ಪ, ಬರೀ ಇವಾಗ ಯೂಜ್ ಬಗ್ಗೆ ಮಾತಾಡ್ತಾ ಇದೀನಿ, ಡೈವರ್ಟ್ ಮಾಡ್ಬೇಡಿ ಇನ್ನೊಂದ್ ಕಡೆ. ಆಯ್ತು, ಇದ್ರ ಬಗ್ಗೆ ನಿನಗೆ ಒಂದು ಗೌರವ ಇದ್ರೆ ಪರ್ಮಿಷನ್ ಕೊಡು. ಇದರಲ್ಲಿ ನಿನ್ನ ಹೆಸರೆಲ್ಲೂ ಹೇಳಿಲ್ಲ ನೀನು. ಇದನ್ನ ವಿಡಿಯೋ ಹಾಕ್ತೀನಿ, ಹಾಕಿದ್ರೆ 10 ಜನ ಕುಡುಕರು ಕೇಳ್ಕೊಂಡು ಸರಿಯೋದ್ರೆ ಅಷ್ಟೇ ನಮಗೆ ದೇವರು ಒಳ್ಳೇದ್ ಮಾಡ್ತಾರೆ. ಇಲ್ಲ ಗುರುಗಳೇ, ನನಗಿಂತ ಚೆನ್ನಾಗಿರ್ತಾರ ಅನ್ನೋದಕ್ಕೆ ನನಗೇನ್ ಪರ್ಮಿಷನ್ ಬೇಕಾಗಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ನೀವ್ ಹೇಳೋ ಮಾತಿಗೆ ನಂದೇನ್ ಏನು ವ್ಯರ್ಥ. ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ಹಾಕ್ಲಾ? ಹಾಕೊಳ್ಳಿ ಹಾಕೊಳ್ಳಿ ಗುರುಗಳೇ, ನನಗೇನ್ ತೊಂದರೆ ಇಲ್ಲ. ಯಾಕಂದ್ರೆ ನನಗಿಂತ 4 ಜನ ಚೆನ್ನಾಗಿರ್ಲಿ, ನಾಲ್ಕು ಜನ ಚೆನ್ನಾಗಿರೋದ್ ನೋಡ್ರಿ, ಇನ್ನೂ 4 ಜನ ಚೆನ್ನಾಗಿರ್ಲಿ ಅಂತ ನಾನು ಇಷ್ಟ ಪಡ್ತೇನೆ ಹೊರತಾಗಿ. ಇಷ್ಟೇ ಗುರುಗಳೇ, ನನಗೆ ಏನಿಲ್ಲ, ನನಗೇನ್ ತೊಂದರೆ ಏನಿಲ್ಲ. ಎಲ್ರು ಚೆನ್ನಾಗಿರ್ಬೇಕು, ನನ್ ತರ ಚೆನ್ನಾಗಿರ್ಬೇಕಂತ ಉದ್ದೇಶ. ದೇವ್ರ ದಯ, ನೀನ್ ಜೂಜ್ ಆಡ್ಲಿಲ್ವಲ್ಲ, ನೀನ್ ಜೂಜ್ ಆಡಿ. ಇಲ್ಲ ಗುರುಗಳೇ, ನಾನು ಗುರುಗಳೇ ಒಂದ್ ವಿಷಯ ಹೇಳ್ಬಿಡ್ತೀನಿ. ನಾನು ಹಳ್ಳಿಯಿಂದ ಬಂದೀನಿ, ನನ್ಗೇನು ಕುಡೆ ಚಟನೆ ಇದ್ದಿಲ್ಲ ಗುರುಗಳೇ. ಸ್ವಲ್ಪ ಏನೋ ಸಮಸ್ಯೆ, ಹಿಂಗೆ ಸಾಲ ಸಮದ, ಒಂದ್ ಒಳ್ಳೆ ಜಾಗ ಮಾಡಕ್ಕೂ, ಒಂದ್ ಒಳ್ಳೆ ಮನೆ ಕಟ್ಬೇಕು. ಎಲ್ಲ ಆಸೆಗಳು ಬಿಟ್ಬಿಡು, ಜಗತ್ತು ನಮ್ ದೇಹನೇ ಶಾಶ್ವತ ಅಲ್ಲ. ನಾನ್ ಹೇಳೋದು, ನೀನು ಮಕ್ಕಳಿಗೋಸ್ಕರ ಮಾಡ್ಬೇಕಲ್ಲ. ಸಾಲ ಯಾರು ಕೊಟ್ಟಿರೋದು ನಿನಗೆ? ಹೇಳಿ ಯಾರು ಕೊಟ್ಟಿರೋದು ಸಾಲ? ಸಾಲ ಕೊಟ್ಟಿಲ್ಲ ಗುರು, ನಾನೇ ಅವ್ರಿಗೆ ಕೊಟ್ಟಿದ್ದು. ಅವ್ರು ಎಷ್ಟು ಸತಾಯಿಸ್ತಾ ಇದಾರೆ ಅಂದ್ರೆ, ಅವ್ರಿಗೆ ಹೆಣ್ಮಕ್ಳಿದಾರೆ, ಎಲ್ರು ಇದೆ ಅಂತ ಹೇಳಿ ಮನೆ ತನಕ ಹೋಗಿ ಗಲಾಟೆ ಅಂತ ಮಾಡ್ಲಿಲ್ಲ ಗುರುಗಳೇ. ಎಲ್ರು ನಮ್ ಮಕ್ಳು ತರ ಅಂತ ಸುಮ್ನೆ ಬಂದಿದ್ದೀನಿ ಗುರುಗಳೇ. ಕೇಳೋದಲ್ಲ, ಕೊಟ್ಬಿಡ್ತಾರವ್ರು. ನೀನ ಬರೋ 13,000 ನಿನ್ ಹೆಂಡತಿ ಕೈ ಕೊಟ್ಬಿಟ್ಟು. ಒಳ್ಳೆ ಹುಡುಗಿನ ಅಲ್ವಾ ನಿನ್ ಹೆಂಡತಿ? ಇಲ್ಲ ಗುರುಗಳೇ, ನಿಮ್ಗೆ ಹೇಳಿದ್ರೆ ಬೇಜಾರಾಗತ್ತೆ ಅನ್ಸುತ್ತೆ. ನಾನು ಹೇಳಲೇಬೇಡ. ಹೇಳು. ಇಂಟರ್ ಕೇಸ್ ಮ್ಯಾರೇಜ್ ನನಗೆ ತಪ್ಪಿಲ್ಲ. ನಾನು ಎಲ್ಲ ನನ್ನ ಹೆಂಡತಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಲ್ವೋ. ಆ ಹುಡುಗಿ ಕೈಗೆ, ಆ ಹುಡುಗಿ ನಿನ್ನ ನಂಬಿ ಬಂದಿದ್ದಾಳೆ. ಎಂಟ್ರ್ ಕ್ಯಾಶ್ ಮ್ಯಾರೇಜ್ ಆದ್ರೆ ಇನ್ನೂ ಒಳ್ಳೇದು. ಆ ಹುಡುಗಿಗೆ ನೀನು ಹಣ ಕೊಟ್ಬಿಡು, ನಿನ್ ಸಂಬಳ ಎಲ್ಲ, ಸಂಸಾರ ನಡೆಸ್ಲಿ ಆ ಅಮ್ಮ ಚೆನ್ನಾಗಿ. ನೀನು ಇಲ್ಲ ಗುರುಗಳೇ, ಅದನ್ನೇ ಮಾಡ್ತಾ ಇದ್ದೇನೆ ಗುರುಗಳೇ. ಓಕೆ, ಇಷ್ಟು ಮಾಡು, ಒಳ್ಳೇದಾಗತ್ತೆ. ಇಂಟರ್ ಕ್ಯಾಶ್ ಮ್ಯಾರೇಜ್ ತಪ್ಪೇನಿಲ್ಲ, ಒಳ್ಳೇದು. ಶ್ರೀ ಕೃಷ್ಣ ಪರಮಾತ್ಮ ಕೂಡ ಜಾಂಬವತಿನ ಮದ್ವೆ ಆಗಿದ್ದಾರೆ. ಇದೆಲ್ಲ ಮೂಢನಂಬಿಕೆ, ಬೇರೆ ಕಾಸ್ಟ್ ಅನ್ನೋದು. ಇಂಟರ್ ಕಾಸ್ಟ್ ಮದ್ವೆ ತುಂಬಾ ಒಳ್ಳೇದು, ನೀವು ಮಾಡಿದ್ಯಾ, ದೇವ್ರು ಒಳ್ಳೇದ್ ಮಾಡ್ತಾರೆ. ಇವತ್ತಿಂದ ನೀನು ಆದಷ್ಟು ಎಲ್ಲದ್ರಿಂದ ಆಚೆ ಬಾ, ನೀನು ಒಳ್ಳೆ ವ್ಯಕ್ತಿ ಆಗು. ಸಾಲ ತೀರೋಗ್ಬಿಡುತ್ತೆ, ಮತ್ತೆ ಜೀವನದಲ್ಲಿ ಮನೆ ಮಾಡಿದ್ರು ಇದ್ದು ಮಾಡದಿದ್ರು ಪರವಾಗಿಲ್ಲ, ಸಾಲ ಮಾತ್ರ ಮಾಡ್ಬೇಡ. ಆಯ್ತಾ? ಆಯ್ತು, ಮಾಡಲ್ಲ. ಇಡ್ಲಾ ಫೋನ್? ಓಕೆ ಗುರುಳೆ, ಒಂದ್ ಮಾತು, ಒಂದು ಲಾಸ್ಟ್ ಅಲ್ಲಿ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ, ಅದು ಒಂದಿಷ್ಟು ಲಾಸ್ಟ್ ಹೇಳ್ಬಿಡ್ತೀನಿ. ಬೇಜಾರ್ ನೀವ್ ಯಾವತ್ ಹೊಡೆಯಂಗಿದ್ರೆ ಒಂದ್ ಡೇಟ್ ಹೊಡೆದ್ಬಿಡಿ, ನನ್ ಬೇಜಾರಿಲ್ಲ. ಯಾಕಂದ್ರೆ ಇದು ವಿಡಿಯೋ ಅಕ್ಕ ಮಾಡ್ತಿರ್ತಾರೆ, ಅಕ್ಕ ಅಂದ್ರೆ ನಿಮ್ ಮಕ್ಕಳು. ಸ್ವಲ್ಪ ನಮ್ಗೆ ಹಿಂದೆ ಅರ್ಥ ಆಗಲ್ಲ ಸರ್.
ಸರ್ ಹಲೋ ಅಣ್ಣ ಕೇಳು. ಹಲೋ ಹಲೋ. ಹ್ಮ್ ಅವರ ಹತ್ರ ಒಂದ್ ಸ್ವಲ್ಪ ಕನ್ನಡ ಮಾತಾಡಿದ್ರೆ ನಮಗೂ ಅರ್ಥ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಆಯ್ತಾಯ್ತು, ನೀಂಗ್ ಒಂದ್ ವಿಚಾರ ಹೇಳ. ಹೇಳಿ ಹೇಳಿ. ಅಹೋರಾತ್ರ ವಿಡಿಯೋಸ್ 3800 ಇದೆ. ವಿಡಿಯೋ ಒಂದೊಂದನ್ನು ಹಿಂದಿಗೆ ಭಾಷಾಂತರ ಮಾಡ್ತಾ ಇದ್ದಾಳ ಅವಳು. ಆಲ್ರೆಡಿ ಕನ್ನಡದಲ್ಲಿ ಮತ್ತೆ ಕನ್ನಡದಲ್ಲೇ ಮಾಡ್ಬೇಕೇನೋ ಏನೋ. ನೀನು ಸ್ವಲ್ಪ ನಮ್ಗೆ ಅರ್ಥ ಆಗ್ಬೇಕು. ನಾನೇ ಮಾತಾಡ್ತಾ ಇದ್ದೀನಲ್ಲ ಕತ್ತೆ, ಇವಾಗ ಇವನೇ ಕನ್ನಡದಲ್ಲಿ ಹೇಳಿದನಲ್ಲ ಅದನ್ನ ಮತ್ತೆ ಹಿಂದಿಲಿ ಮಾಡ್ತಾ ಇರೋದು. ಇಲ್ಲ, ನಿಮ್ದು ವಿಡಿಯೋ ನೋಡ್ತಾ ಇರ್ತೀವಿ, ಅಕ್ಕಂದು ವಿಡಿಯೋ ನೋಡ್ತಾ ಇರ್ತೀವಿ. ಈ ಮತ್ತೆ ಹೇಳಿದ್ದೇ ಹೇಳ್ಬೇಕಾ, ಹೇಳಿದ್ದನ್ನ ಇನ್ನೊಬ್ರು ಮತ್ತೆ ಅದನ್ನೇ ಹೇಳ್ಬೇಕಾ? ಅದಕ್ಕೆ ಅದನ್ನ ಇಂಗ್ಲಿಷ್ ಹಿಂದಿ ನನಗ್ ಬರಲ್ಲ ಅಂತ ಹಿಂದಿಲಿ ಆ ಹುಡುಗಿ ಪಾಪ ಕನ್ನಡದಿಂದ ಭಾಷಾಂತರ ಮಾಡಿ ಹೇಳ್ತಾ ಇದ್ದಾಳೆ. ಇಲ್ಲ, ನಾ ತಪ್ಪಂತ ಹೇಳಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಕನ್ನಡದಲ್ಲಿ ಹೇಳಿದ್ರೆ ಕನ್ನಡದವ್ರಿಗೆ ಅಂತ ನಾ ಹೇಳ್ದೆ. ಅರೆ ಗುಲ್ಡು, ನಾನ್ ಕನ್ನಡದಲ್ಲಿ ಇದೆಯಲ್ಲ ಆಲ್ರೆಡಿ ನಾನ್ ಮಾತಾಡಿರೋದು. ನೀವು ಮಾತಾಡ್ದಿದೆ, ನೀವು ಮಾತಾಡ್ ನಾನು ಕನ್ನಡದಲ್ಲಿ ನೀವು ಮಾತಾಡ್ತೀರಾ? ಆಯ್ತಪ್ಪ, ಅದನ್ನೇ ಆ ಹುಡುಗಿ ಹಿಂದಿಲಿ ಹೇಳ್ತಾ ಇರೋದು. ಓ, ಅದನ್ನ ಹಿಂದೆ ಹೇಳ್ತಾರೆ, ನಮ್ಗೆ ಅರ್ಥ ಆಗಿಲ್ಲ. ಅಕ್ಕಂದು ವಿಡಿಯೋ ನೋಡ್ತಾರೆ, ಅದಕ್ಕೋಸ್ಕರ ಓದೆ ಬಿಟ್ಬಿಟ್ಲು. ಅಪ್ಪನ ವಿಡಿಯೋಸ್ ನೆಲ್ಲ ಹಿಂದಿ ಅವ್ರು ಕೇಳ್ತಾ ಇದ್ರಲ್ಲ, ಇಲ್ಲಿ ಬೇರೆ ಭಾಷೆಗಳು ಇಂಗ್ಲಿಷ್ ಎಲ್ಲ ಕೇಳ್ತಾ ಇದಾರೆ. ಅದಕ್ಕೆ ಅದೇ ಕೆಲ್ಸಕ್ಕೆ ಆ ಹುಡುಗಿ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಪಾಪ. ಇಲ್ಲ, ಜಾಸ್ತಿ ಅಕ್ಕನ ವಿಡಿಯೋ ಒಂದೊಂದು ಫೇಸ್ಬುಕ್ ಅಲ್ಲಿ ಬರ್ತಾ ಇರ್ತಾವ, ಅದಕ್ಕಾಗಿ ಹಿಂಗೆ ಕೇಳಿದಿವಿ ಹೊರತಾಗಿ. ನೀನು ಕೇಳಿದಿಲ್ಲ, ಅಟ್ಲೀಸ್ಟ್ ಬೇರೆಯವ್ರಿಗೂ ಅರ್ಥ ಆಗತ್ತೆ. ಇವನು ಮಾಡಿರೋ ವಿಡಿಯೋನೇ ಆ ಹುಡುಗಿ ಹಿಂದಿಲಿ ಮಾಡ್ತಾ ಇದ್ದಾಳೆ. ಆಯ್ತಾ? ಓಕೆ ಓಕೆ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ, ನಾನು ಗೊತ್ತಿಲ್ಲ, ಅಷ್ಟು ವಿಚಾರ ಕೇಳಿದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಬಂಗಾರ. ಓಕೆ ಸರ್, ಅವರ ಸರ್ ಸರ್ ಗುಡ್.